ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಮಾರ್ಚ್ ಮೂರರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ಕೆಳಗಿನವುಗಳಲ್ಲಿ ಯಾವ ಪೇಮೆಂಟ್ಸ್ ಬ್ಯಾಂಕನ್ನು ಅನ್ನು ಇತ್ತೀಚೆಗೆ ಆರ್ ಬಿ ಐನಿಂದ ಅನುಸೂಚಿತ ವಾಣಿಜ್ಯ ಬ್ಯಾಂಕ್ಗಳೆಂದು ಗುರುತಿಸಲಾಗಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಫಿನೋ ಪೇಮೆಂಟ್ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಮೂವತ್ತ್ ರಿಸರ್ವ್ ಬ್ಯಾಂಕ್ ಅಧಿನಿಯಮದ ಎರಡನೇ ಅದಿಸ್ ಅನುಸೂಚಿಯಲ್ಲಿ ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಅನ್ನು ಸೇರಿಸಿದೆ ಈ ಸೇರ್ಪಡೆಯು ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ ಅಥವಾ ಕೇವಲ ಶೆಡ್ಯೂಲ್ಡ್ ಬ್ಯಾಂಕ್ನ ಸ್ಥಾನಮಾನವನ್ನು ನೀಡುತ್ತದೆ ಫಿನೋ ಈಗ ಖಜಾನೆಯಲ್ಲಿ ತನ್ನ ಬ್ಯಾಂಕಿಂಗ್ ಸ್ಥಾನವನ್ನು ಹೆಚ್ಚಿಸಲು ಮತ್ತು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ವಿಂಡೋದಲ್ಲಿ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯುಎನ್ಎ ಐಡಿಎಸ್ನಿಂದ ಶೂನ್ಯ ತಾರತಮ್ಯ ದಿನವನ್ನು ಆರಂಭಿಸಲಾಯಿತು ಈ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಮಾರ್ಚ್ ಒಂದು ಪ್ರತಿ ವರ್ಷ ಮಾರ್ಚ್ ಒಂದರಂದು ಶೂನ್ಯ ತಾರತಮ್ಯ ದಿನವನ್ನು ಆಚರಿಸಲಾಗುತ್ತದೆ ಯಾವುದೇ ಅಡೆತಡೆಗಳನ್ನು ಲೆಕ್ಕಿಸದೆ ತಮ್ಮ ಕಾನೂನು ಮತ್ತು ನೀತಿಗಳಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ಜನರ ಸಮಾನತೆ ಒಳಗೊಳ್ಳುವಿಕೆ ಮತ್ತು ರಕ್ಷಣೆಯನ್ನು ಖಾತರಿಪಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಯಾವ ಪ್ರವೇಶವು ಗರಿಷ್ಠ ಪ್ರಶಸ್ತಿಗಳನ್ನು ಗೆದ್ದಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ದ ಕ್ರೌನ್ ಎರಡ್ ಸಾವಿರದ ಇಪ್ಪತ್ತೊಂದರ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಫೆಬ್ರವರಿ ಇಪ್ಪತ್ತೆಂಟರಂದು ಅಮೆರಿಕದ ಮತ್ತು ಅಂತಾರಾಷ್ಟ್ರೀಯ ಮತ್ತು ಅಮೆರಿಕನ್ ದೂರದರ್ಶನಗಳೆರಡರಲ್ಲೂ ಚಲನಚಿತ್ರದ ಉತ್ಕೃಷ್ಟತೆಯನ್ನು ಗುರುತಿಸಿತು ಇದು ವಾರ್ಷಿಕ ಕಾರ್ಯಕ್ರಮದ ಎಪ್ಪತ್ತೆಂಟನೇ ಆವೃತ್ತಿಯಾಗಿದ್ದು ಇದು ಅಮೆರಿಕದ ದೂರದರ್ಶನದಲ್ಲಿ ಅತ್ಯುತ್ತಮ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಆರಂಭದಲ್ಲಿ ಹಾಲಿವುಡ್ ಫಾರಿನ್ ಪ್ರೆಸ್ ಅಸೋಸಿಯೇಷನ್ ಆಯ್ಕೆ ಮಾಡಿದ ಚಲನಚಿತ್ರ ಅಮೆರಿಕನ್ ಟಿವಿ ಸರಣಿ ದಿ ಕ್ರೌನ್ ಈ ಸಮಾರಂಭದ ಅತ್ಯಂತ ಹೆಚ್ಚು ಪ್ರಶಸ್ತಿಗಳನ್ನು ನಾಲ್ಕು ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದೆ ಆರ್ಟಿಕ್ ಪ್ರದೇಶದ ಹವಾಮಾನ ಮತ್ತು ಪರಿಸರವನ್ನು ಮೇಲ್ವಿಚಾರಣೆ ಮಾಡಲು ಯಾವ ಸಿ ದೇಶದಿಂದ ಹೊಸ ಉಪಗ್ರಹ ಆರ್ಟಿಕ್ ಎಂ ಉಡಾವಣೆಯಾಗಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ರಷ್ಯಾ ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ರೋಸ್ಕೋಸ್ಮೋಸ್ ತನ್ನ ಮೊದಲ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿ ಆರ್ಟಿಕ್ನ ಹವಾಮಾನ ಮತ್ತು ಪರಿಸರದ ಮೇಲೆ ನಿಗಾ ಇರಿಸಿದೆ ಅಮೆಜೋನಿಯಾ ಒನ್ ಉಪಗ್ರಹವನ್ನು ಇಸ್ರೋ ಹತ್ತೊಂಬತ್ತು ಉಪಗ್ರಹಗಳಲ್ಲಿ ಪ್ರಾಥಮಿಕ ಪೇಲೋಡ್ ಆಗಿ ಪಿಎಸ್ಎಲ್ವಿ ಸಿ ಫಿಫ್ಟಿ ಒನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಮೊದಲ ಲಿಫ್ಟ್ ನಲ್ಲಿ ಉಡಾವಣೆ ಮಾಡಿತು ಅಮೆಜೋನಿಯಾ ಒನ್ ಉಪಗ್ರಹ ಯಾವ ದೇಶಕ್ಕೆ ಸೇರಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಬ್ರೆಜಿಲ್ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೊಂದರ ಮೊದಲ ಉಡಾವಣೆಯನ್ನು ಆಂಧ್ರ ಪ್ರದೇಶದ ಶ್ರೀ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಹತ್ತೊಂಬತ್ತು ಉಪಗ್ರಹಗಳೊಂದಿಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ಇಪ್ಪತ್ತೆಂಟರಂದು ಉಡಾವಣೆ ಮಾಡಿತ್ತು ಧ್ರುವ ಉಪಗ್ರಹ ಉಡಾವಣಾ ವಾಹನವಾದ ಪಿಎಸ್ ಎಲ್ ವಿ ಸಿ ಫಿಫ್ಟಿ ಒನ್ ಅನ್ನು ಹತ್ತೊಂಬತ್ತು ಪೆಲೋಟ್ಗಳನ್ನು ಉಡಾವಣೆ ಮಾಡಲು ಬಳಸಲಾಯಿತು ಇದರಲ್ಲಿ ಬ್ರೆಜಿಲ್ನ ಆರ್ನೂರ ಮೂವತ್ತೇಳು ಕೆಜಿ ಅಮೆಜಾನಿಯ ಒನ್ ಉಪಗ್ರಹವನ್ನು ಅದರ ಪ್ರಾಥಮಿಕ ಪ್ರಯಾಣಿಕ ಮತ್ತು ಹದಿನೆಂಟು ಸಹ ಪ್ರಯಾಣಿಕ ಉಪಗ್ರಹಗಳನ್ನು ಒಳಗೊಂಡಿತು ಪ್ರತಿ ವರ್ಷ ಮಾರ್ಚ್ ಒಂದರಂದು ನಾಗರಿಕ ಲೆಕ್ಕಪತ್ರ ದಿನವನ್ನು ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ದಿನದ ಯಾವ ಆವೃತ್ತಿಯನ್ನು ಆಚರಿಸಲಾಯಿತು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ನಲವತ್ತೈದನೇ ಆವೃತ್ತಿ ಭಾರತೀಯ ನಾಗರಿಕ ಲೆಕ್ಕಪತ್ರ ಸೇವೆ ಸಾವಿರದ ಒಂಬೈನೂರ ಆರರಲ್ಲಿ ಆರಂಭವಾದಾಗಿನಿಂದ ಪ್ರತಿ ವರ್ಷ ಮಾರ್ಚ್ ಒಂದು ಎರಡ್ ಸಾವಿರದ ಒಂದರಂದು ನಾಗರಿಕ ಲೆಕ್ಕಪತ್ರಗಳ ದಿನವನ್ನು ಆಚರಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸವಿಯಲ್ಲಿ ನಲವತ್ತೈದನೇ ನಾಗರಿಕ ಲೆಕ್ಕಪತ್ರ ದಿನಾಚರಣೆಯನ್ನು ಆಚರಿಸಲಾಗಿದೆ ವಿನೇಶ್ ಫೊಗಟ್ ಇತ್ತೀಚೆಗೆ ಮಾಜಿ ವಿಶ್ವ ಚಾಂಪಿಯನ್ ವನೆಸಾ ಗೆ ಅವರನ್ನು ಸೋಲಿಸಿ ಐವತ್ತ್ ಮೂರು ಕೆಜಿ ವಿಭಾಗದಲ್ಲಿ ಐವಿ ಅತ್ಯುತ್ತಮ ಉಕ್ರೇನಿಯನ್ ಕುಸ್ತಿಪಟುಗಳು ಮತ್ತು ತರಬೇತುದಾರರ ಸ್ಮಾರಕ ಪಂದ್ಯಾವಳಿಯಲ್ಲಿ ಚಿನ್ನ ಗೆದ್ದರು ವನೆಸಾ ಅವರು ಯಾವ ದೇಶಕ್ಕೆ ಸೇರಿದವರು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಬೆಲಾರಸ ಎರಡ್ ಸಾವಿರದ ಹದಿನೇಳರ ಫೆಬ್ರವರಿ ಇಪ್ಪತ್ತೆಂಟರಂದು ಕಿಯೂನಲ್ಲಿ ನಡೆದ ಎಕ್ಸ್ಎಕ್ಸ್ಐವಿ ಅತ್ಯುತ್ತಮ ಉಕ್ರೇನ್ ರೆಸ್ಲರ್ಸ್ ಮತ್ತು ಕೋಚ್ ಮೆಮೋರಿಯಲ್ ಪಂದ್ಯಾವಳಿಯಲ್ಲಿ ಮೆಲಾರಸ್ನ ವೆನೆಸಾ ಗೆ ಅವರನ್ನು ಸೋಲಿಸಿ ಚಿನ್ನದ ಪದಕವನ್ನು ಗೆದ್ದ ತಾರೆ ಭಾರತದ ಕುಸ್ತಿಪಟು ವಿನೇಶ್ ಪೊಗೊಟ್ ಅವರು ಇವರು ಹರಿಯಾಣದ ಭಿವಾನಿ ಮೂಲದ ಇವರು ಐವತ್ ಮೂರು ಕೆಜಿ ವಿಭಾಗದಲ್ಲಿ ಹತ್ತು ಎಂಟರಲ್ಲಿ ಮುನ್ನಡೆ ಸಾಧಿಸಿದರು ಸೆರಾವೀಕ್ ಜಾಗತಿಕ ಶಕ್ತಿ ಮತ್ತು ಪರಿಸರ ನಾಯಕತ್ವ ಪ್ರಶಸ್ತಿಯನ್ನು ಸೆರಾ ವೀಕ್ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ಭಾರತೀಯರಿಗೆ ನೀಡಲಾಯಿತು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೆರಾವೀಕ್ ಗ್ಲೋಬಲ್ ಎನರ್ಜಿ ಮತ್ತು ಎನ್ವಿರಾನ್ಮೆಂಟ್ ಲೀಡರ್ಶಿಪ್ ಪ್ರಶಸ್ತಿಯನ್ನು ಸೆರಾ ಕಾನ್ಫರೆನ್ಸ್ ಎರಡ್ ಸಾವಿರದ ಇಪ್ಪತ್ತೊಂದರ ಸಂದರ್ಭದಲ್ಲಿ ಸ್ವೀಕರಿಸಲಿದ್ದಾರೆ ಸೆರಾ ಕಾನ್ಫರೆನ್ಸ್ ಎರಡ್ ಸಾವಿರದ ಇಪ್ಪತ್ತೊಂದನ್ನು ಮಾರ್ಚ್ ಒಂದರಿಂದ ಐದು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಟೆಕ್ಸಾಸ್‌ನ ಹೂಸ್ಟನ್ ಮೂಲದ ಮಾಹಿತಿ ಮತ್ತು ಒಳನೋಟಗಳ ಕಂಪನಿ ಐಎಚ್ಎಸ್ ಮಾರ್ಕೆಟ್ ಆಯೋಜಿಸಿದೆ ಸರಸ್ ಆಜೀವಿಕಾ ಮೇಳ ಎರಡ್ ಸಾವಿರದ ಇಪ್ಪತ್ತೊಂದನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ನೋಯ್ಡಾ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಆಹಾರ ಸಂಸ್ಕರಣಾ ಸಚಿವ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು ಸರಸ್ ಅಜೀವಿಕಾ ಮೇಳ ಎರಡ್ ಸಾವಿರದ ಇಪ್ಪತ್ತೊಂದನ್ನು ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೊಂದರಂದು ನೋಯ್ಡಾ ಹಾತ್ನಲ್ಲಿ ಉದ್ಘಾಟಿಸಿದರು ಈ ಮೇಳವು ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಹದಿನಾಲ್ಕರವರೆಗೆ ಮುಂದುವರಿಯುತ್ತದೆ ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ತನ್ನ ಒಂಬತ್ತನೇ ಪ್ರತಿಷ್ಠಾನ ದಿನವನ್ನು ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಆಚರಿಸಿತು ಎಲ್ಪಿಎಐ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಕರೆಕ್ಟ್ ಸರ್ ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ತನ್ನ ಒಂಬತ್ತನೇ ಪ್ರತಿಷ್ಠಾನ ದಿನವನ್ನು ಮಾರ್ಚ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಆಚರಿಸಿತು ಎಲ್ಪಿಎಐ ಭಾರತ ಸರ್ಕಾರದ ಗೃಹ ಸಚಿವಾಲಯದ ಅಧೀನದಲ್ಲಿರುವ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ ಇದರ ಸ್ಥಾಪನೆ ಮಾರ್ಚ್ ಒಂದು ಎರಡ್ ಸಾವಿರದ ಹನ್ನೆರಡರಂದು ಭಾರತದ ಸಂಸತ್ತಿನ ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಆಕ್ಟ್ ಎರಡ್ ಸಾವಿರದ ಹತ್ತು ಸ್ಥಾಪಿಸಿತು ಹದಿನಾಲ್ಕು ದಿನಗಳ ಅಗರ್ತಾಲ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದ ಮೂವತ್ತೊಂಬತ್ತನೇ ಆವೃತ್ತಿ ಪ್ರಾರಂಭವಾಗಿದೆ ಈ ಪುಸ್ತಕ ಮೇಳದಲ್ಲಿ ತನ್ನ ಸ್ಟಾಲ್ ತಾ ಸ್ಥಾಪಿಸಿದ ವಿದೇಶಿ ದೇಶವನ್ನು ಹೆಸರಿಸಿ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಬಾಂಗ್ಲಾದೇಶ್ ಅಗರ್ತಾಲ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದ ಮೂವತ್ತೊಂಬತ್ತನೇ ಆವೃತ್ತಿಯನ್ನು ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೊಂದರಂದು ತ್ರಿಪುರ ಮುಖ್ಯಮಂತ್ರಿ ಬಿಬ್ಲಬ್ ಕುಮಾರ್ ದೇವ್ ಅವರು ಹಪಾನಿಯ ಅಂತಾರಾಷ್ಟ್ರೀಯ ಮೇಳದ ಮೈದಾನದಲ್ಲಿ ಉದ್ಘಾಟಿಸಿದರು ಅಜೇಂದ್ರ ಬಹದ್ದೂರ್ ಸಿಂಗ್ ಅವರನ್ನು ಭಾರತೀಯ ನೌಕಾಪಡೆಯ ಯಾವ ಆಜ್ಞೆಯ ಧ್ವಜ ಅಧಿಕಾರಿ ಕಮಾಂಡಿಂಗ್ ಇನ್ ಚೀಫ್ ಆಗಿ ನೇಮಿಸಲಾಗಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಈಸ್ಟರ್ನ್ ನೇವಲ್ ಕಮಾಂಡ್ ವೈಸ್ ಅಡ್ಮಿರಲ್ ಅಜ್ ಅಜೇಂದ್ರ ಬಹದ್ದೂರ್ ಸಿಂಗ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಒಂದರಂದು ಈಸ್ಟರ್ನ್ ನೇವಲ್ ಕಮಂಡ್ ಅದರ ಧ್ವಜ ಅಧಿಕಾರಿ ಕಮಾಂಡಿಂಗ್ ಇನ್ ಚೀಫ್ ಅಧಿಕಾರ ಆಗಿ ಅಧಿಕಾರ ವಹಿಸಿಕೊಂಡರು ಇದರ ಹೆಡ್ ಕ್ವಾರ್ಟರ್ಸ್ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದಲ್ಲಿದೆ ಹೀರೋ ಇಂಡಿಯನ್ ವುಮೆನ್ಸ್ ಲೀಗ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆವೃತ್ತಿಯು ಭಾರತದ ಉನ್ನತ ವಿಭಾಗದ ಮಹಿಳಾ ಲೀಗ್ನ ಐದನೇ ಆವೃತ್ತಿಯಾಗಿದೆ ಈವೆಂಟ್ ಅನ್ನು ಯಾವ ರಾಜ್ಯವು ಆಯೋಜಿಸುತ್ತದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಒಡಿಶಾ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಮುಂಬರುವ ಹೀರೋ ಇಂಡಿಯನ್ ವುಮೆನ್ಸ್ ಲೀಗ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆವೃತ್ತಿಯ ಅತಿಥಿಯರಾಗಿ ಒಡಿಶಾ ಅವರನ್ನು ಆಯ್ಕೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಪಂದ್ಯಾವಳಿ ಭಾರತದ ಉನ್ನತ ವಿಭಾಗದ ಮಹಿಳಾ ಲೀಗ್ ಐಡಬ್ಲ್ಯೂ ಎಲ್ನ ಐದನೇ ಆವೃತ್ತಿಯಾಗಿದೆ ಗ್ಲೋಬಲ್ ಬಯೋ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಒನ್ ಅನ್ನು ನವದೆಹಲಿಯಲ್ಲಿ ಹರ್ಷವರ್ಧನ್ ಅವರು ಉದ್ಘಾಟಿಸಿದರು ಈವೆಂಟ್ನ ಸಮ್ಮೇಳನದ ಯಾವ ಆವೃತ್ತಿಯಾಗಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಎರಡನೇ ಆವೃತ್ತಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಭೂವಿಜ್ಞಾನ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರು ವರ್ಚುವಲ್ ಮೋಡ್ ಮೂಲಕ ನವದೆಹಲಿಯಲ್ಲಿ ಗ್ಲೋಬಲ್ ಬಯೋ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಒನ್ ನ ಎರಡನೇ ಆವೃತ್ತಿಯನ್ನು ಉದ್ಘಾಟಿಸಿದರು ಮೂರು ದಿನಗಳ ಈವೆಂಟ್ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಒಂದರಿಂದ ಮೂರರವರೆಗೆ ಡಿಜಿಟಲ್ ವೇದಿಕೆಯಲ್ಲಿ ನಡೆಯಲಿದೆ ಅಡ್ವಾಂಟೇಜ್ ಇಂಡಿಯಾ ದ ಸ್ಟೋರಿ ಆಫ್ ಇಂಡಿಯನ್ ಟೆನಿಸ್ ಪುಸ್ತಕದ ಲೇಖಕರು ಯಾರು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಅನಿಂದ ದತ್ತ ಬ್ಯಾಂಕರ್ ಆಗಿ ಬದಲಾದ ಲೇಖಕ ಅನಿಂದ್ಯಾ ದತ್ತ ಅವರು ತಮ್ಮ ಹೊಸ ಪುಸ್ತಕ ಅಡ್ವಾಂಟೇಜ್ ಇಂಡಿಯಾ ದಿ ಸ್ಟೋರಿ ಆಫ್ ಇಂಡಿಯನ್ ಟೆನಿಸ್ ಅನ್ನು ಹೊರತಂದಿದ್ದಾರೆ ಇದು ಭಾರತೀಯ ಟೆನಿಸ್ ಇತಿಹಾಸದ ಬಗ್ಗೆ ಈ ಪುಸ್ತಕದಲ್ಲಿದೆ ನಿನ ಕೇಳಿದ ಪ್ರಶ್ನೆಗೆ ಉತ್ತರ ಫಸ್ಟ್ ಕ್ವಶನ್ ಕುಲ್ಲು ನಾಟಿ ನೃತ್ಯ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಹಿಮಾಚಲ ಪ್ರದೇಶ ಭಾರತದಲ್ಲಿ ಮಾಯಾನಿ ಪಕ್ಷಿಧಾಮ ಎಲ್ಲಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಮಹಾರಾಷ್ಟ್ರ ಇಂದಿನ ಪ್ರಶ್ನೆ ಛತ್ತೀಸ್ಗಢ ಪ್ರಸ್ತುತ ರಾಜ್ಯಪಾಲರು ಯಾರು ಸೆಕೆಂಡ್ ಕ್ವಶನ್ ಬರ್ಕಾತುಲ್ಲಾ ಖಾನ್ ಕ್ರೀಡಾಂಗಣ ಯಾವ ರಾಜ್ಯದಲ್ಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು